ಅಷ್ಟು ಬೇಗ ಜಗತ್ತು ಕೆಲವು ವಿಷಯ ಬದಲಾಗುವುದಿಲ್ಲ. ಮನುಷ್ಯನಾದ ತಕ್ಷಣ ಉದ್ದೇಶಗಳು ಮತ್ತು ದೃಷ್ಟಿಕೋನಗಳು ಬದಲಾಗುತ್ತವೆ. ನೀವು ಯಾರೊಂದಿಗಾದರೂ ದೂರು ಹೊಂದಿದ್ದರೆ ಅವರೊಂದಿಗೆ ಮಾತನಾಡಿ. ಯಶಸ್ಸನ್ನು ಆಚರಿಸುವುದು ತಪ್ಪಲ್ಲ, ಆದರೆ ವೈಫಲ್ಯಗಳಿಂದ ಕಲಿಯುವುದು ಹೆಚ್ಚು ಮುಖ್ಯ. ಹಣದ ಹಿಂದೆ ಓಡುವುದು ಶ್ರಮ ಮತ್ತು ಶ್ರಮದ ನಂತರ ಅಲ್ಲ. ಮರವು ಎಷ್ಟು ಹೂಗಳನ್ನು ಕಳೆದುಕೊಂಡಿದೆ ಎಂಬುದರ ಬಗ್ಗೆ ಎಂದಿಗೂ ಅಸಮಾಧಾನಗೊಳ್ಳುವುದಿಲ್ಲ. ಅದು ಯಾವಾಗಲೂ ಹೊಸ ಹೂಗಳನ್ನು ರಚಿಸುವಲ್ಲಿ ನಿರಂತರವಾಗಿರುತ್ತದೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಅಸ್ತಿತ್ವವಿದೆ. ಸೂರ್ಯನ ಮುಂದೆ ದೀಪ ಸರಿಯಿಲ್ಲ, ಕತ್ತಲೆ ಮುಂದೆ ಸಾಕಷ್ಟಿದೆ. ನಿಮ್ಮ ಕೈಗಳನ್ನು ಚಾಚುವುದಕ್ಕಿಂತ ಕೆಲಸ ಮಾಡಲು ನಿಮ್ಮ ಕೈಗಳನ್ನು ಹಾಕುವುದು ಉತ್ತಮ. ವಯಸ್ಸು ದಣಿಯಲಾರದು, ಎಡವಟ್ಟುಗಳು ನಿಮ್ಮನ್ನು ಬಿಡಲಾರವು. ಗೆಲ್ಲುವ ಸಂಕಲ್ಪವಿದ್ದರೆ ಸೋಲು ಕೂಡ ನಿಮ್ಮನ್ನು ಸೋಲಿಸಲಾರದು. ಜೀವನದಲ್ಲಿ ಯಾವುದಕ್ಕೂ ಟೆನ್ಷನ್ ತೆಗೆದುಕೊಳ್ಳಬೇಡಿ. ಒಬ್ಬ ವ್ಯಕ್ತಿಯ ಟೆನ್ಷನ್ ಮೂಲಕ ಯಶಸ್ವಿಯಾದರೆ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ಅತೃಪ್ತ ವ್ಯಕ್ತಿಗಳಾಗಿರುತ್ತಾರೆ. ಜೀವ ಸಿಕ್ಕಿದ್ದರೆ ಏನಾದರೂ ಆಗಿ ತೋರಿಸು. ಇವತ್ತು ಕಾಲ ಕೆಟ್ಟಿದೆ, ಏನಾಯಿತು ಮುಂದೊಂದು ದಿನ ಬದಲಾಯಿಸಿ ತೋರಿಸು. ದುರ್ಬಲರು ಜಗಳದಿಂದ ಅವಮಾನಕ್ಕೆ ಸೇಡಿ ತೀರಿಸಿಕೊಳ್ಳುತ್ತಾರೆ. ಬುದ್ಧಿವಂತರು ತಮ್ಮ ಎದುರಿನ ವ್ಯಕ್ತಿಗಳಿಗಿಂತ ಹೆಚ್ಚು ಯಶಸ್ವಿಯಾಗುವ ಮೂಲಕ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುತ್ತಾರೆ. ಕೆಟ್ಟ ಸಮಯಗಳು ಬಂದಾಗ ಪ್ರಕೃತಿಯು ಅದರೊಂದಿಗೆ ಆಟವಾಡುತ್ತದೆ ಎಂಬುದು ನೆನಪಿಡಿ. ಯಾರು ಉತ್ತಮ ಆಟಗಾರ? ಜೀವನದಲ್ಲಿ ಬೀಳುವುದು ಬಹಳ ಮುಖ್ಯ, ಏಕೆಂದರೆ ಬಿದ್ದ ನಂತರ ಏಳುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ.